ಅಲ್ಲೂ ಕಾಣಿಸ್ತಾರೆ, ಮಾಲ್ಗೆ ಅಂತ ಹೋದ್ರೆ ಅಲ್ಲೂ ಕಾಣಿಸ್ತಾರೆ. ಅವ್ರು ನೋಡಕ್ಕೆ ಹೋಗಲ್ಲ, ಅವ್ರು ನೋಡಕ್ ಹೋಗಲ್ವಾ? ನಾನು ಅದೇ ಕೆಲಸ ಏನು ಕಾಯಕವೇ ಕೈಲಾಸ ಅದನ್ನೇ ಮಾಡ್ಕೊಂಡಿದ್ದೀರೇನೋ ಅನ್ಕೊಂಡೆ. ಇಲ್ಲ ಇಲ್ಲ ಅಲ್ಲ ಇಲ್ಲ ಇಲ್ಲ, ಇವ್ರು ಬೇರೆ ಕೆಲ್ಸಕ್ಕೆ ಹೋದಾಗ ಅವ್ರು ಕಾಣಿಸ್ಬಿಡ್ತಾರೆ ಅಚಾನಕ್ಕು. ಇವ್ರು ಸುಮ್ಮನೆ ಇರಕ್ ಆಗಲ್ವಲ್ಲ, ಕಣ್ಣು ನೋಡುತ್ತೆ ಅಲ್ವಾ? ವೆರಿ ಗುಡ್. ನೀವೇನು ಓದ್ತಾರದ? ಫೈನಲ್ ಇಯರ್ ಬಿ ಕಾಮ್. ಫೈನಲ್ ಇಯರ್ ಬಿ ಕಾಮ್. ನೀವೇ ಓದ್ತಾ ಇರೋದ, ಬೇರೆಯವ್ರು ಓದಿಸ್ತಾರೆ? ನಾವೇ ಓದ್ತಾ ಇದ್ದೀವಿ. ಇವರೇ ಓದ್ತಾ ಇರೋದು, ಬುಕ್ ತಗೊಂಡು ಇವರೇ ಓದ್ತಾ ಇದಾರೆ. ಲೆಕ್ಚರರ್ ಗಿಚ್ಚರರ್ ಯಾರು ಹೇಳ್ಕೊಡ್ತಿಲ್ಲ? ಅವ್ರು ಹೇಳ್ಕೊಡ್ತಾರೆ ಸರ್, ನಾವು ಓದ್ತೀವಿ. ಅವರು ಅವರು ಅವ್ರ ಲೆಕ್ಚರರ್ ಹೇಳ್ಕೊಡ್ತಾರೆ, ಅದನ್ನ ಇವರು ಓದ್ತಾ ಇದ್ದಾರೆ. ಓಕೆ. ಕಾಲೇಜಲ್ಲಿ ಹುಡುಗಿರ್ಗಳು ಕೇಳಿದ್ರೆ ಬೇಗ ಹೆಲ್ಪ್ ಮಾಡ್ತಾರೆ, ಹುಡುಗರು ಕೇಳಿದ್ರೆ ಜಾಸ್ತಿ ಬೇಗ ಹೆಲ್ಪ್ ಮಾಡಲ್ಲ, ಏನಕ್ಕೆ? ಅವ್ರ ಹತ್ರ ಅಷ್ಟೊಂದು ಸ್ಟ್ರೆಂತ್ ಇರಲ್ಲ ಕೆಲಸ. ಅವ್ರ ಹತ್ರ ಅಷ್ಟೊಂದು ಸ್ಟ್ರೆಂತ್ ಇರಲ್ಲ ರೀ. ಸ್ಟ್ರೆಂತ್ ಯಾರ ಹತ್ರ? ಹುಡುಗಿರ ಹತ್ರ. ಹುಡುಗಿರ ಹತ್ರ. ಹುಡುಗಿರ ಹತ್ರ. ಅದಕ್ಕೆ ಹುಡುಗರ ಮಾಡ್ಕೊಡ್ತಾರೆ ಕೆಲಸ. ಹುಡುಗರು ಅದಕ್ಕೆ ಕೆಲಸ ಮಾಡ್ಕೊಡ್ತಾರೆ. ಆ ತರ ಕೆಲಸ ನೀವು ಎಷ್ಟು ಮಾಡಿದ್ದೀರಾ? ಆ ತರದೇನು ಮಾಡಿಲ್ಲ. ಹೆಲ್ಪ್ ಮಾಡಿದೀವಿ, ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ, ಏನಾದ್ರು ತಗೊಂಬರ್ಬೇಕಾದ್ರೆ. ಏನೋ ಅವ್ರ ಮನೆ ಅಕಸ್ಮಾತ್ ಎಲ್ಲಾರು ಹೋಗ್ಬೇಕಾದ್ರೆ ಅವ್ರ ಮನೆಗೆ ತರಕಾರಿ ಗಿರ್ಕಾರಿ ತಂದ್ಕೊಡೋದು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಬದನೆಕಾಯಿ, ಆಲೂಗೆಡ್ಡೆ, ಮೆಣಸು, ಸಾಸಿವೆ, ಜೀರಿಗೆ, ಉಪ್ಪಿನಕಾಯಿ, ಅದು ಇದು ಏನಾದ್ರು ಕೇಳ್ತಿರ್ತಾರಲ್ಲ ಮನೆ ಹತ್ರ ಹುಡುಗಿರು, ಅದನ್ನ ತಂದ್ 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 ಕೊಡೋದೇ ಇವ್ರ ಕೆಲಸ. ಅದರಲ್ಲ ಸರ್, ಡ್ರಾಪ್ ಕೇಳಿದ್ರೆ ಡ್ರಾಪ್ ಕೊಡೋದು. ಡ್ರಾಪ್ ಕೇಳಿದ್ರೆ ಡ್ರಾಪ್ ಕೊಡೋದು. ಹಾ ಅಷ್ಟೇ ಸರ್. ಮತ್ತೆ ಇದು ಈರುಳ್ಳಿ, ಆಲೂಗೆಡ್ಡೆ, ಬದನೆಕಾಯಿ ಅವೆಲ್ಲ ತಗೊಂಡು ಆ ತರ ಹೆಲ್ಪ್ ಎಲ್ಲ ಮಾಡೋಣ. ಏನೋ ಡ್ರಾಪ್ ಕೇಳಿದ್ರೆ ಕರ್ಕೊಂಡೋಗಿ ಡ್ರಾಪ್ ಕೊಡ್ತಾರೆ. ಏನೋ ಅದೊಂದನ್ನೇ ಆರಿಸ್ಕೊಂಡಿದ್ರಲ್ಲ ಡ್ರಾಪ್ ಕೊಡೋದನ್ನ, ಯಾಕೆ? ನಾವು ಮಾಡಿದ ಅದೊಂದು ಮಾಡಿದ್ದೀನಿ. ಅದಕ್ಕೆ ಇವ್ರು ಅದೊಂದೇ ಮಾಡಿರೋದು, ಡ್ರಾಪ್ ಕೊಡೋದೇ ಇವ್ರ ಕೆಲಸ. ಒಂದು ಗಾಡಿ ಹಾಕೊಂಡು ಸೈಡಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿರ್ತಾರೆ, ಯಾರೇ ಹುಡುಗಿರು ಬಂದ್ರು ಇವರು ಡ್ರಾಪ್ ಕೊಟ್ಬಿಟ್ಟು ಡ್ರಾಪ್ ಕೊಟ್ಬಿಟ್ಟು ಮನೆಗೆ ಬರ್ತಾರೆ. ಆ ಥರ ಹೋಗ್ಬೇಕಾ? ನಾವು ಹೋಗೋ ದಾರಿಲಿದ್ದರೆ ಮಾತ್ರ ಡ್ರಾಪ್ ಕೊಡ್ತೀವಿ. ಇವ್ರು ಹೋಗೋ ದಾರಿಲಿ ಅಕಸ್ಮಾತ್ ಯಾರು ಹುಡುಗಿರು ಬಿದ್ದಿದ್ರೆ ಅವ್ರನ್ನ ಎತ್ತಿ ಗಾಡಿ ಮೇಲೆ ಹಾಕೊಂಡು ಹೋಗಿ ಡ್ರಾಪ್ ಕೊಟ್ಬಿಟ್ಟು ಬರ್ತಾರೆ. ಸರ್ ಚೆನ್ನಾಗಿ ಕಲ್ತಿದ್ರೆ ಅದೇ ಹುಡುಗರು ಗಿಡಗರು ಕೇಳಿದ್ರೆ ಮಾಡ್ತೇವೆ ಸರ್. ಹುಡುಗರಿಗೂ ಮಾಡಿ, ಹುಡುಗರಿಗೂ ಮಾಡ್ತಾರೆ, ಅವ್ರನ್ನೂ ಬಿಡಲ್ಲ ಅವರು. ಹುಡುಗರನ್ನೂ ಬಿಡಲ್ಲ ಸರ್. ಅದೇ ನಾನು ಹೆಲ್ಪೆ, ಹುಡುಗರಿಗೂ ಹೆಲ್ಪ್ ಮಾಡ್ತಾರೆ ಇವರು. ಏನ್ ಮಾಡಿದಾರೆ ಹುಡುಗರಿಗೆ? ಹುಡುಗರು ಏನಾದ್ರು ಕೇಳಿದ್ರೆ ಅವ್ರಿಗೆ ಯಾವ ಕೆಲಸ ಏನಂದ್ರೆ ಮಾಡ್ಕೊಡ್ತೀವಿ. ವಜ್ರ ವೈಡೂರ್ಯಗಳು ಏನಾದ್ರು ಕೇಳಿದ್ರೆ ಒಂದು 50 ಗ್ರಾಮ್ ಸರ ಬೇಕು ಅಂದ್ರಪ್ಪ, ಆತರ ಹೆಂಗ್ ಕೇಳ್ತಾರೆ ಸರ್? ಕೇಳಲ್ಲ, ಮಾಡಕ್ ಆಗಲ್ಲ. ಕ್ಯಾಕರ್ ತುಪ್ಪಕ್ಕೆ ಅಂತ ತೆಗೆದ್ಬಿಟ್ಟು ಹೋಗ್ಬಿಡ್ತೀರಲ್ಲ ಹುಡುಗರು ಕೇಳಿದ್ರೆ. ಹಾ ಸರ್, ತೆಗೆದ್ಬಿಟ್ಟು ಹೋಗ್ತಾರ ಅವ್ರು. ಹುಡುಗಿರಾದ್ರೆ ಡ್ರಾಪ್ ಕೊಟ್ಬಿಟ್ಟು ಹೋಗ್ತಾರೆ. ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಗದೆ ಕೇಳಿದಿರಾ? ಕೇಳಿದಾರ? ಓ ಕೇಳಿದಾರ. ಅವ್ರು ಚಿಕ್ಕದ್ರಿಂದ ಕೇಳ್ಕೊಂಡ್ ಬರ್ತಾನೆ ಇದಾರೆ. ಎಷ್ಟ್ ಸಲ ಕೇಳಿದಿರ? ಎಷ್ಟೊಂದ್ಸಲಿ ಕೇಳಿದೀವಿ. ಈಗ ಕಾಮನ್ ಆಗಿ ಮಾತಾಡ್ಬೇಕಾದ್ರೆ ಆತರ ಕೇಳಿದೀವಿ. ಆತರ ಕಾಮನ್ ಆಗಿ ಮಾತಾಡ್ಬೇಕಾದ್ರೆ ಇವರು ಅದನ್ನೆಲ್ಲ ಕೇಳಿದಾರೆ, ಅದ್ರ ಅರ್ಥವೇನು? ಈಗ ಈಗ ಜನರೇಷನ್ ಹೇಳ್ತೀನಿ ಅಂದ್ರೆ, ಈಗಿನ ಜನರೇಷನ್ ಹೇಳ್ತಾರೆ ಅವರು. ಬೇಡ, ನಾನು ಅವಾಗಂತ ಕೇಳಿದ ಪುರಾತನ ಕಾಲದ್ದು. ಈಗ ಕಾಲೇಜ್ ಹುಡುಗ ಒಂದ್ ಹುಡುಗಿನ ಪ್ರಪೋಸ್ ಮಾಡಕ್ ಹೋದ್ರೆ ಅವಳು ಏನಾದ್ರು ಬೈದ್ರೆ, ಈಗ ನಾವು ಫ್ರೆಂಡ್ಸ್ ಒಂದ್ ಕಡೆ ಇರ್ತೀವಿ, ಅವಳು ಒಂದ್ ಕಡೆ ಪ್ರಪೋಸ್ ಮಾಡಕ್ ಹೋದಾಗ ಅವಳು ಬೈತಾಳೆ, ನಾವೆಲ್ಲ ನೋಡ್ತೀವಿ. ಬಟ್ ಅವ್ನ್ ನಮ್ಮ ಮುಂದೆ ಬಂದು, ಏ ಮಗ ಇಲ್ಲಿ ಮಾತಾಡೋದ್ ಬೇಡ, ಆಮೇಲೆ ಮಾತಾಡೋಣ ಅಂತ ಹೇಳಿದ್ಲು ಅಂತ ಹೇಳ್ತೀವಿ. ಹೇಳ್ತಾನಾಗ ಯಾಕೆ ಅಂದ್ರೆ ಮರ್ಯಾದೆ ಹೋಗ್ಬಾರ್ದು ಅಂತ. ಯಾಮಾರ್ಸದು ಇವ್ರು, ಯಾಮಾರ್ಸದು ಇವ್ರು, ಯಾಮಾರ್ಸೋದನ್ನೇ ಈ ಗಾದೆಯ ಅರ್ಥ. ಹಂಗೆ ಎಷ್ಟು ಜನಕ್ಕೆ ಯಾಮಾರಿಸಿದಿರ? ಯಾಮಾರ್ಸಿಲ್ಲ ಹಂಗೆ ಎಲ್ಲ ಹೇಳ್ರಿ. ಇಲ್ಲ, ನಿಜವಾಗ್ಲೂ ಯಾರಿಗೂ ಯಾಮಾರಿಸಿಲ್ಲ. ಅಂದ್ರೆ ಆ ಹುಡುಗ ಸಿಚುವೇಶನ್ ಅಲ್ಲಿ ನನ್ಗೆ ಅವ್ಳು ಬೈದ್ಲು ಅಂತ ಹೇಳಲ್ಲ, ಇವ್ರು ಫ್ರೆಂಡ್ಸ್ ಮುಂದೆ ಮರ್ಯಾದೆ ಹೋಗುತ್ತಲ್ಲ ಅಂತ ಅನ್ಬಿಟ್ಟು ಅವ್ನು ಸೋತಿ ಅಲ್ಲಿ ಬೈಸ್ಕೊಂಡಿದ್ರು ಇಲ್ಲಿ ಹೊಗ್ಲದ್ಲು ಅಂತ ಹೇಳಿದ್ರು. ನಿಮ್ಗೆ ಯಾವಾಗ್ಲೂ ಆತರ ಆಗಿಲ್ಲ? ಆಗಿಲ್ಲ, ಇವ್ರಿಗೆ ಟ್ರೈ ಮಾಡಿಲ್ಲ. ಹಂಗ ಇವ್ರಿಗೆ ಯಾವಾಗ್ಲೂ ಆತರ ಆಗಿಲ್ಲ, ಬೇರೆಯವ್ರಿಗೆ ಆಗಿರೋದು ನೀವ್ ಹೇಳ್ತಾ ಇದ್ರೆ ಬಚಾವ್ ಚೆನ್ನಾಗಾಯ್ತರ. ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಗಾದೆ ಕೇಳಿದಿರಾ? ಗಾದೆ ಕೇಳಿದ್ರು, ಕೇಳಿದಾರೆ ಇವರು. ಯಾರು ಹೇಳಿದ್ರು? ಪುಸ್ತಕದಲ್ಲಿ ಓದ್ಬೇಕಾದ್ರೆ ಕೇಳಿದ್ರು. ಪುಸ್ತಕದಲ್ಲಿ ಓದ್ಬೇಕಾದ್ರೆ ಕೇಳಿದಾರೆ ಇವರು. ಯಾರೋ ಓದಿರೋದನ್ನ ಕೇಳಿದಿರಾ? ಕೇಳಿದೀವಿ. ನೀವು ಓದಿಲ್ಲ? ನಾವು ಓದಿಲ್ಲ. ಇವ್ರು ಓದಿಲ್ಲ? ಯಾರೋ ಯಾರೋ ಓದಿದ್ದನ್ನ ಇವರು ಕೇಳ್ಕೊಂಡಿದ್ದಾರೆ. ಏನದ್ರ ಅರ್ಥ? ಎಷ್ಟೇ ಕೆಲಸ ಅವ್ರ ಕೈಲಿ ಮಾಡಕ್ ಆಗ್ಲಿಲ್ಲ ಅಂದ್ರೂ ಆ ಕೆಲಸ ನನ್ನ ಕೈಲಿ ಆಗುತ್ತೆ ಅನ್ನೋದು ಭರವಸೆಯಿಂದ ಮಾಡೋದೇ ಜಟ್ಟಿ. ಜ್ಞಾಪಿಸ್ಕೊಳ್ಳಿ, ಮೀಸೆ ಮಣ್ಣಾಗಿಲ್ಲ ಅಂತ ಅವ್ರಿಗೆ ಮರ್ತೇ ಹೋಯ್ತು. ನಾನೇನ್ ಕೇಳಿದೆ ಅಂತ? ನಾನೇನ್ ಕೇಳಿದೆ ಹೇಳಿ? ಜಟ್ಟಿ ಕೆಳಗೆ ಬಿದ್ರೆ ಮೀಸೆ ಮಣ್ಣಾಗಲಿಲ್ಲ ಅಂತ. ಅದಕ್ಕೆ ನೀವೇನ್ ಹೇಳಿದ್ರಿ? ಅವ್ರು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಸಾಧನೆ ಆಗ್ಲಿಲ್ಲ ಅಂದ್ರೂ ತಿರ್ಗ ಪ್ರಯತ್ನ ಪಡ್ತಾನೆ ಇರ್ತಾರೆ. ಅದೇ ಅದೇ ಅದರ ಅರ್ಥ. ಅರ್ಥ ಅದರ ತಾತ್ಪರ್ಯವೇ ಇದು ಇವರು ಹೇಳಿದ್ದು. ನಿಮ್ಮ ಹೆಸರು? ವಿನಯ್ ಅಂತ. ವಿನಯ್ ಅವ್ರೆ, ಕುದುರೆ ಮುಖ ನೋಡಿದಿರಾ? ಕುದುರೆ ಮುಖ ಎಲ್ಲ ನೋಡಿದೆ ಸರ್. ನೋಡಿದಿರಾ? ಅದಕ್ಕೆ ಏನಕ್ಕೆ ಕುದುರೆ ಮುಖ ಅಂತ ಹೆಸರಿಟ್ಟಿದ್ದಾರೆ? ಯಾಕಂದ್ರೆ ಊರಲ್ಲಿ ಕುದುರೆ ಜಾಸ್ತಿ ಇತ್ತು, ಅದಕ್ಕೆ ಕುದುರೆ ಮುಖ ಅಂತ ಹೆಸರು. ಯಾಕಂದ್ರೆ ಆ ಊರಲ್ಲಿ ಕುದುರೆಗಳು ಜಾಸ್ತಿ ಇತ್ತು, ಅದರಿಂದ ಕುದುರೆ ಮುಖ ಅಂತ ಹೆಸರಿಟ್ಟಿದ್ದಾರೆ. ಕೇಳಿ ತಿಳ್ಕೊಳ್ಳಿ, ಯಾರಿಗೂ ಇದುವರೆಗೂ ಗೊತ್ತಿರಲ್ಲ, ಈಗ ಕೇಳ್ತಾ ಇದ್ರು ತಿಳ್ಕೊಳ್ಳಿ. ಆ ಊರಲ್ಲಿ ಕುದುರೆಗಳು ಜಾಸ್ತಿ ಇದ್ರು, ಕುದುರೆ ಸಾಕೋರು, ಅದರಿಂದ ಕುದುರೆ ಮುಖ ಅಂತ ಹೆಸರಿಟ್ಟಿದ್ದಾರೆ. ವೆರಿ ಗುಡ್, ವೆರಿ ಗುಡ್, ತುಂಬಾ ಚೆನ್ನಾಗಿದೆ. ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಗಾದೆ ಕೇಳಿದಿರಾ? ಎಲ್ಲಿ ಕೇಳಿದಿರಾ?
ಪುಸ್ತಕದಲ್ಲಿ ಓದಿದ್ದೆ. ಪುಸ್ತಕದಲ್ಲಿ ಓದಿದ್ದಾರೆ ಇವರು. ಯಾವ ಪುಸ್ತಕದಲ್ಲಿ? ಕನ್ನಡ ಕನ್ನಡ ಪುಸ್ತಕದಲ್ಲಿ ಓದಿದ್ದಾರೆ ಇವರು. ಇನ್ನೇನು ಇಂಗ್ಲಿಷ್ ಪುಸ್ತಕದಲ್ಲ ಕನ್ನಡ ಬರ್ದಿರ್ತಾರೆ, ಕನ್ನಡ ಪುಸ್ತಕದಲ್ಲೇ ಓದೋದು. ಅದರ ಅರ್ಥವೇನು ಅಂದ್ರೆ, ಗಂಡಸಿಗೆ ಮರ್ಯಾದೆ ಜಾಸ್ತಿ ಇರುತ್ತಲ್ಲ, ಸೋತ್ರನು ನಾನು ಸೋತಿಲ್ಲ ಅಂತ ತೋರಿಸ್ಕೊಳ್ಳೋದು. ಮಣ್ಣು ಏನದು? ಮಣ್ಣು ಅಂದ್ರೆ ಸೋತಿದ್ದೀನಿ ಅಂತ ಅರ್ಥ. ಆ ಸೋತ್ರನು ಮೀಸೆ ತಿರುಕೊಂಡ್ರೆ ನಾನು ಸೋತಿಲ್ಲ ಅಂತ ಅರ್ಥ. ಸೋತ್ರು ಮೀಸೆ ತಿರುಕೊಂಡ್ರೆ ನಾನು ಸೋತಿಲ್ಲ ಅಂತ ಅರ್ಥ. ನಾನು ಹೇಳಿದ್ಕೂ ಅರ್ಥಕ್ಕೂ ಏನ್ ಸಂಬಂಧ ಬಂತಲ್ಲಿ? ಮೀಸಕ್ಕೆ ಮಣ್ಣಾಗಿಲ್ಲ ಅಂತಂದ್ರೆ ಅವ್ನು ಇನ್ನು ನಾನು ಗೆಲ್ತೀನಿ ಇನ್ನು ಭರವಸೆ ಇದೆ ಅಂತ ಅರ್ಥ. ಅಂತ ಇನ್ನು ಗೆಲ್ತೀನಿ ಅನ್ನೋ ಭರವಸೆ ಇಟ್ಕೊಂಡ್ರೆ ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಅರ್ಥ. ಸರ್ ಹೇಳಿ, ನೀವು ಯಾವೂರು? ನಮ್ದು ಕೋಲಾರ ಡಿಸ್ಟ್ರಿಕ್ಟ್. ಕೋಲಾರ ಮೈಕೆ ಮೈಕೆ ತಗೊಂಡ್ರು ಹೋಗತ್ಲ ಹಿಡ್ಕೊಳ್ಳಿ ಸರ್. ನಾವು ಜಾನಪದ ಕಲಾವಿದ್ರು. ಜಾನಪದ ಜಾನಪದ ಕಲಾವಿದ್ರು, ಅದರಿಂದ ಮೈಕೆ ಇಸ್ಕೊಂಡ್ರೆ ನನಗೆ ಮೈಕೆ ಹಿಡ್ಕೊಳಂಗಿಲ್ಲ, ಕೈ ಜೋಬ್ಗೆ ಹಾಕೊಂಡ್ಬಿಡ್ತೀನಿ. ಕೇಳಿ, ಇದು ಎಷ್ಟು ಬೆಟ್ಟಗಳು ಹತ್ತಿದ್ದೀರ ಸರ್ ನೀವು? ಸರ್ ಸುಮಾರು ಒಂದು ನಮ್ಮ ಜಿಲ್ಲೆಯಲ್ಲಿ, ಇವ್ರ ಜಿಲ್ಲೆಯಲ್ಲಿ, ಇವ್ರದೇ ಇವ್ರ ತಾತ ಮುತ್ತಾತಂದ್ರು ಕಟ್ಸಿರೋ ಜಿಲ್ಲೆಯಲ್ಲಿ ಒಂದು ಹತ್ತಿಪ್ಪತ್ತು ಬೆಟ್ಟ ಹತ್ತಿಪ್ಪತ್ತು ಬೆಟ್ಟ ಹತ್ತಿದ್ದಾರೆ. ಬೆಟ್ಟಗಳನ್ನ ಹತ್ತಬೇಕಾದ್ರೆ ಬಾಡಿ ಬೆಂಡ್ ಆಗುತ್ತಲ್ಲ, ಏನಕ್ಕೆ ಸ್ಟ್ರೈಟ್ ಆಗಿ ಹತ್ತಕ್ಕಾಗ ಇಲ್ಲ ಇಲ್ಲ ರೇ ಒಪ್ಪಲ್ಲ ಅವರು ಒಪ್ಪದಿಲ್ಲ, ಗೌರ್ಮೆಂಟ್ ಅವರೇ ಒಪ್ಪಲ್ಲ. ಬೆಂಡ್ ಆಗಲೇ ಆಗುತ್ತೆ, ನಾವು ಹಾಗೆ ಆಗುತ್ತೆ ಬೆಂಡ್. ಹೌದು, ಆಗುತ್ತೆ ಬೆಂಡ್ ಆಗುತ್ತೆ. ಹೆಂಗೆ ಈಗ ಹಿಂಗ್ ಸ್ಟ್ರೈಟ್ ಆಗಿ ಮೆಟ್ಲು ಹಿಂಗ್ ಹತ್ತೀರ, ಬಾಡಿ ಯಾಕೆ ಬೆಂಡ್ ಆಗುತ್ತೆ? ಯೋಚನೆ ಮಾಡ್ತಾರೆ. ಹೌದೌದು, ಯಾಕಂದ್ರೆ ನೀವು ಕ್ವಶನ್ ಕೇಳುವಾಗ ಯೋಚನೆ ಮಾಡ್ಲೇಬೇಕು. ಬೆಂಡ್ ಆಗುತ್ತೆ ಯಾಕಂದ್ರೆ ನಾವು ಎಮೋಷನ್ ಯಾವ ಇದು ಮಾಡ್ತೀವಿ, ಎಮೋಷನ್ ಯಾವಾಗ ಇದು ಮಾಡ್ತಾರೆ ಅವರು ಆವಾಗ ಬೆಂಡ್ ಆಗ್ತಾರೆ. ಹೌದು, ಹತ್ತುವಾಗ ಸುಸ್ತಾಗುತ್ತದೆ, ನಾವು ಸ್ಟೆಪ್ ತಗೋಬೇಕಲ್ಲ, ಅವಾಗ ಯಾವ ಸ್ಟೆಪ್ ಹತ್ತಬೇಕಂದ್ರೆ ನಾವು ಬೆಂಡ್ ಆಗ್ಲೇಬೇಕು. ಬೆಂಡ್ ಆಗ್ಲೇಬೇಕು, ಬೆಂಡ್ ಆಗ್ಲೇಬೇಕು, ಅದಕ್ಕೋಸ್ಕರ ಬೆಂಡ್ ಆಗ್ತಾರೆ. ಹೌದೌದು, ಮೆಟ್ಲು ಹತ್ಬೇಕಾರೆಲ್ಲ ಬೆಂಡ್ ಆಗಿ ಬೆಂಡ್ ಆಗಿ ಹತ್ತದ. ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಗಾದೆ ಕೇಳಿದಿರಾ? ಕೇಳಿದೀನಿ. ಏನ್ ಅದರ ಅರ್ಥ? ಅದ ಅರ್ಥ ಅಂದ್ರೆ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದ್ ಎಕ್ಸಾಂಪಲ್ ಕೊಡ್ತಾರ ನೋಡ್ರಿ. ನೋಡಿ ಅಲ್ಲ, ಈಗ ಶೋಭ ಭಕ್ತರು ಸಚಿನ್ ಬಾಲಕ್ಕೆ ಸಚಿನ್ ಸಿಕ್ಸ್ ಹೊಡಿತಾನೆ ಅಂತ ಹೇಳಿ ಇಟ್ಕೊಳ್ಳಿ. ಕೊಡಿ. ಮಾರನೇ ದಿನ ಶೋಭ ಭಕ್ತರು ನ್ಯೂಸ್ ಪೇಪರ್ ಅಲ್ಲಿ ಹೇಳ್ತಾನೆ, ಅವನು ಹೊಡೆದಿಲ್ಲ, ನಾನೇ ಪಾಪ ಅಂತ ಚಿಕ್ಕವನಿದ್ದಾನೆ ಪಾಪ ಅಂತ ಹಾಕೊಟ್ಟೆ ಮರ್ಯಾದೆಗೆ, ನನ್ ಬೌಲಿಂಗ್ ಸಿಕ್ಸ್ ಹೊಡ್ದ ಅಂತ ಅವ್ನು ಹೇಳ್ಕೊಳಲ್ಲ, ನಾನೇ ಹಾಕೊಟ್ಟೆ ಹೊಡಿಲಿ ಅಂತ ಪಾಪ. ಹಂಗೆ ಹೊಡ್ಸ್ಕೊಂಡ್ರು ಅವನು ಇದು ಅಹಂಕಾರ ಕಮ್ಮಿ ಆಗ್ಲಿಲ್ಲ, ಅದಕ್ಕೆ ಕೆಳಗ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ತಾರೆ. ಹೊಡ್ಸ್ಕೊಂಡ್ರು ಅಹಂಕಾರ ಕಮ್ಮಿ ಆಗ್ಲಿಲ್ಲ, ಅದೇ ಮೀಸೆ ಚಟ್ನಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ. ಈ ತರ ನಿಮ್ಮ ಲೈಫ್ ಅಲ್ಲಿ ಎಷ್ಟು ಸಲ ಆಗಿದೆ? ಇನ್ನೂ ಆಗಿಲ್ಲ, ನಾನೇನ್ ಹಂಗ್ ಮಾಡಿಲ್ಲ. ನೀವೇನ್ ಹಂಗ್ ಮಾಡಕ್ ಹೋಗಿಲ್ಲ, ಇನ್ನೂ ಆಗಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಕೇಳಿದಂತಹ ತರಲೆ ಪ್ರಶ್ನೆಗಳಿಗೆ ಜನಸಾಮಾನ್ಯರು ಯಾವ್ಯಾವ ರೀತಿ ತರಲೆ ಉತ್ತರಗಳು ಕೊಟ್ಟರು ಅಂತ. ಇದೇ ಸಮಯಕ್ಕೆ ಇನ್ನೂ ಹಲವಾರು ತರಲೆ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.